ಶ್ರೀ ಗುರುಭ್ಯೋ ನಮಃ ಚಿನ್ನ ಮತ್ತು ಮಣ್ಣು ಎರಡೂ ಒಂದೆಯೇ ಕೆಲವು ಮಹಾತ್ಮರ ಮಹಾತ್ಮ್ಯವನ್ನು ಹೇಳಬೇಕಾದ್ರೆ ಅವರು ಎಂಥ ಮಹಾತ್ಮರು ಅಂತಂದರೆ ಅವ್ರಿಗೆ ಚಿನ್ನ ಮತ್ತು ಮಣ್ಣು ಎರಡಕ್ಕೂ ವ್ಯತ್ಯಾಸವೇ ಇಲ್ಲ ಅಂತ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಬೇಕಾದ್ರೆ ಅವರು ಹಣಕ್ಕೆ ಬೆಲೆನೇ ಕೊಡ್ತಾ ಇರಲಿಲ್ಲ ಅನ್ನೋ ನೇರದಲ್ಲಿ ಅವರಿಗೆ ಹೆಣ್ಣು ಹೆಣ್ಣು ಹೊನ್ನು ಮಣ್ಣು ಇದೆಲ್ಲವೂ ಒಂದು ಸಮಾನ ಅನ್ನೋ ರೀತಿಯಲ್ಲಿ ಅವರ ವೈರಾಗ್ಯವನ್ನು ಎತ್ತಿ ಹೇಳಿ ಕೊಂಡಾಡ್ತಾ ಇದ್ರು ಹೀಗೆ ಚಿನ್ನ ಮತ್ತು ಮಣ್ಣು ಎರಡೂ ಒಂದೇ ಅಂತ ಹೇಳುವಂತಹ ವೈರಾಗ್ಯವನ್ನು ಒಂದು ಕಡೆ ನಾವು ಎತ್ತಿ ಕೊಂಡಾಡ್ತಾ ಇದ್ದರೆ ಇನ್ನೊಂದು ಕಡೆ ವ್ಯವಹಾರದಲ್ಲಿ ಖಂಡಿತ ಆಗಿಲ್ಲ ಅಂತಲೂ ಗೊತ್ತಾಗುತ್ತೆ ನಮಗೆ ಚಿನ್ನಕ್ಕೆ ನಾವು ವ್ಯಾವಹಾರಿಕವಾಗಿ ಎಷ್ಟು ಬೆಲೆ ಕೊಡ್ತೀವಿ ಆ ಚಿನ್ನದಲ್ಲೇ ಮಾಂಗಲ್ಯವನ್ನು ಮಾಡಿಸೋದು ಚಿನ್ನದಲ್ಲೇ ಬಳೆ ಮಾಡಿಸೋದು ಮತ್ತು ಇದಕ್ಕೆ ಧಾರ್ಮಿಕವಾಗಿಯೂ ತುಂಬ ಇದಕ್ಕೆ ಒಂದು ಪ್ರಾಮುಖ್ಯವನ್ನು ಕೊಡ್ತೇವೆ ಮತ್ತು ಹಣದಲ್ಲೂ ಸಹ ಚಿನ್ನ ಅತ್ಯಂತ ಬೆಲೆ ಬಾಳುವಂತಹ ವಸ್ತು ಮಣ್ಣು ಅಷ್ಟು ಬೆಲೆ ಅದರಷ್ಟು ಬೆಲೆ ಬಾಳಲ್ಲ ಹೀಗ ಹೀಗಾಗಿರೋದ್ರಿಂದ ಯಾವ ಒಂದು ದೃಷ್ಟಿಕೋನ ಇದ್ದಾಗ ಈ ಚಿನ್ನ ಮತ್ತು ಮಣ್ಣು ಎರಡೂ ಒಂದೇ ಆಗುತ್ತೆ ಅನ್ನೋ ಪ್ರಶ್ನೆ ಬರೋದು ಸಹಜ ಇದಕ್ಕೆ ಉತ್ತರ ಏನು ಅಂತಂದರೆ ಮಹರ್ಷಿಗಳು ತತ್ವಗಳ ದೃಷ್ಟಿಕೋನದಿಂದ ಒಂದು ವಿಶ್ವವನ್ನು ಗಮನಿಸಿದಾಗ ಈ ರೀತಿಯಾದಂತಹ ಒಂದು ದೃಷ್ಟಿಕೋನ ಏರ್ಪಡುತ್ತೆ ಏನು ಇದು ಸಾಂಖ್ಯದ ದೃಷ್ಟಿಕೋನ ಅಂದರೆ ಅಂತ ಕೇಳಿದ್ರೆ ಸಾಂಖ್ಯ ತತ್ವದಲ್ಲಿ ಇಡೀ ಸೃಷ್ಟಿಯನ್ನು ಇಪ್ಪತ್ನಾಲ್ಕು ತತ್ವಗಳಾಗಿ ವಿಂಗಡಣೆ ಮಾಡಿದ್ದಾರೆ ಯಾವುವು ಅಂತಂದರೆ ಪಂಚಭೂತಗಳು ಅಂದರೆ ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶ ಪಂಚ ತನ್ಮಾತ್ರೆಗಳು ಅಂದರೆ ನಮ್ಮ ಇಂದ್ರಿಯಗಳು ಏನನ್ನು ಗ್ರಹಿಸುತ್ತೋ ಅದು ರೂಪ ರಸ ಸ್ಪರ್ಶ ಗಂಧ ಶಬ್ದ ಇತ್ಯಾದಿ ಈ ಐದು ಪಂಚ ತನ್ಮಾತ್ರೆಗಳು ಹಾಗೂ ಪಂಚ ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯಿ ಉಪಸ್ಥ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಹಾಗೆ ನಾಲ್ಕು ಅಂತಃಕರಣಗಳು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇವು ಸೇರಿ ಇಪ್ಪತ್ನಾಲ್ಕು ತತ್ವಾತ್ಮಕವಾದ ಒಂದು ಪ್ರಕೃತಿ ಅಂತ ಹೇಳ್ತಾರೆ ಮತ್ತು ಇದರ ಹಿಂದೆ ಜೀವ ಇಪ್ಪತ್ತೈದನೇ ತತ್ವ ಅದಕ್ಕೂ ಹಿಂದೆ ಪರಮಾತ್ಮ ಇಪ್ಪತ್ತಾರನೆಯ ತತ್ವ ಇದಿಷ್ಟು ಸೇರಿ ಈ ವಿಶ್ವ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಏನು ವಿಷಯ ಬರುತ್ತೆ ಅಂತಂದರೆ ಈ ಆರೋಹಣ ಕ್ರಮದಲ್ಲಿ ನಾನು ಏನು ಹೇಳಿದ್ನೋ ಪೃಥ್ವಿ ತತ್ವದಿಂದ ಹಿಡಿದು ಪರಮಾತ್ಮನವರೆಗೂ ಹಿಂದೆ ಹೋಗ್ತಾ ಇದ್ದಂಗೆ ಆ ತತ್ವಕ್ಕೆ ಹೆಚ್ಚು ಹೆಚ್ಚು ಬೆಲೆ ಸಿಗ್ತಾ ಹೋಗುತ್ತೆ ಇದು ಮುಖ್ಯವಾದ ಒಂದು ದೃಷ್ಟಿಕೋನ ಈ ದೃಷ್ಟಿಕೋನ ನಮ್ಮ ನಮ್ಮ ಜೀವನದಲ್ಲಿಯೂ ಹಾಸು ಹೋಗಿದೆಯಾ ಅನ್ನೋದನ್ನು ಗಮನಿಸೋಣ ಈಗ ನಿಮ್ಮನ್ನು ಯಾವುದಾದ್ರೂ ಒಂದು ಔತಣಕೂಟಕ್ಕೆ ಅಥವಾ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ ಅಲ್ಲಿ ನಿಮಗೆ ಒಳ್ಳೆ ತಿಂಡಿ ಅಥವಾ ಊಟವನ್ನು ಅವರು ಕೊಡಬೇಕು ಕೊಡ್ತಾರೆ ಸರಿ ಅದಕ್ಕೆ ನೀವು ಒಂದು ಮಟ್ಟದ ಬೆಲೆಯನ್ನು ಕೊಡ್ತೀರ ಈ ಭೋಜನ ಪದಾರ್ಥ ತಿಂಡಿ ತಿನಿಸುಗಳೆಲ್ಲ ಯಾವುದೋ ಪಾಂಚಭೌತಿಕ ಪ್ರಪಂಚಕ್ಕೆ ಸೇರಿದ್ದು ಪೃಥ್ವಿ ಅಂತಂದರೆ ನಮ್ಮ ಸಾಲಿಡ್ ಮೆಟೀರಿಯಲ್ ಎಲ್ಲ ಪೃಥ್ವಿ ತತ್ವ ಅಂತ ಅನ್ನಿಸ್ಕೊಳ್ಳುತ್ತೆ ಅಪ್ ಅಂದರೆ ಜಲತತ್ವ ದ್ರವ ಪದಾರ್ಥ ತೇಜಸ್ ಅಂತಂದರೆ ಅಗ್ನಿ ವಾಯು ಅಂತಂದರೆ ಒಂದು ಫೋರ್ಸ್ ಆಕಾಶ ಅಂದರೆ ಸ್ಪೇಸ್ ಹೀಗೆಲ್ಲ ಇದೆ ಈಗ ಇದಿಷ್ಟು ಸಹ ಒಂದು ಪಾಂಚಭೌತಿಕ ಕ್ಷೇತ್ರಕ್ಕೆ ಬರುತ್ತೆ ಈ ಆಹಾರ ಪದಾರ್ಥಗಳು ಈಗ ಇನ್ನು ಇನ್ನು ಇದನ್ನು ಒಂಚೂರು ಮುಂದೆ ಗಮನಿಸೋಣ ನಿಮ್ಮನ್ನು ಅವರು ಈ ಔತಣಕೂಟಕ್ಕೆ ಕರೆದು ಒಳ್ಳೆ ಆಹಾರ ಪದಾರ್ಥ ಕೊಡ್ತಾರೆ ಆದರೆ ಒಂಥರ ನಾಯಿಗೆ ಬಿಸಾಕೋ ಥರ ಬಿಸಾಕ್ತಾರೆ ಅಂತ ಇಟ್ಕೋಣ ಸುಮ್ಮನೆ ಜಾಸ್ತಿ ಯಾರು ಹಾಗೆ ಮಾಡದೇ ಇರ್ಬೋದು ಆದರೆ ಸುಮ್ಮನೆ ಒಂದು ಚರ್ಚೆಗೆ ಆ ವಿಷಯ ತಗೊಳ್ಳೋ ಹಾಗಿದ್ದರೆ ಸುಮ್ಮನೆ ಹಾಗೆ ನಾಯಿಗೆ ಬಿಸಾಕೋ ಥರ ಬಿಸಾಕಿದ್ರೆ ನಿಮಗೆ ಅಂತಹ ಒಂದು ರುಚಿಯಾದ ಪದಾರ್ಥವನ್ನು ತಿನ್ನೋದಕ್ಕೆ ಮನಸ್ಸು ಬರುತ್ತಾ ಪ್ರಾಯಶಃ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಈ ಪಾಂಚಭೌತಿಕ ವಸ್ತುಗಳಿಗಿಂತ ಮನಸ್ಸಿಗೆ ಹೆಚ್ಚು ಬೆಲೆ ಕೊಡ್ತೀರಾ ಅಲ್ವಾ ಅವರು ನಿಮಗೆ ಆ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನು ಆಹ್ವಾನ ಮಾಡಿ ನಿಮಗೆ ಆ ಆಹಾರ ಪದಾರ್ಥವನ್ನು ಕೊಟ್ಟರೆ ಸಂತೋಷದಿಂದ ಸ್ವೀಕರಿಸ್ತೀರ ಅಲ್ವಾ ನಾವಂತೂ ಹಾಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ಇನ್ನೊಂದು ಇನ್ನೊಂದು ಸಿನಿಯಾರಿಯೋಗ ಗಮನಿಸೋಣ ಯಾರದೋ ಮನೆಗೆ ಹೋಗ್ತೀರಾ ಅವರು ನಿಮ್ಮನ್ನು ಬಹಳ ಪ್ರೀತಿಯಾಗಿ ಬರ ಮಾಡ್ಕೊತಾರೆ ಆದರೆ ಕೊಡಬೇಕಾದ್ರೆ ಯಾವುದೋ ಒಂದು ಆಹಾರ ಪದಾರ್ಥ ತುಂಬ ರುಚಿಕರ ಅಲ್ಲ ತುಂಬ ಬೆಲೆ ಬಾಳುವಂಥದ್ದಲ್ಲ ಸ್ವಲ್ಪ ಸಾಧ ಸಾಧಾರಣ ಸಾಮಾನ್ಯವಾಗಿರೋದು ನನ್ನ ಕೈಲಾಗೋದು ಇಷ್ಟೆಪ್ಪ ಅಂತ ಬಹಳ ಪ್ರೀತಿಯಿಂದ ಕೊಡ್ತಾರೆ ಅಂತ ಇಟ್ಕೋಣ ಆವಾಗ ನೀವು ಅದನ್ನು ಖಂಡಿತ ಸ್ವೀಕರಿಸ್ತೀರಾ ಅಲ್ವಾ ಯಾಕೆಂತಂದರೆ ಕೃಷ್ಣ ಪರಮಾತ್ಮನೇ ಅವನು ಬರುವ ಬರುವ ಅನೇಕ ಕೆಲವು ಪ್ರಸಂಗಗಳಲ್ಲಿ ಸುಧಾಮ ಕೊಡುವ ಅವಲಕ್ಕಿಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ದ ಹಾಗೆ ಬಿದುರುವನ ಹೆಂಡತಿ ಕೊಟ್ಟಂತಹ ಬಾಳೆಹಣ್ಣು ಸಿಪ್ಪೆಯನ್ನೇ ಬಹಳ ಪ್ರೀತಿಯಿಂದ ಪರಿಗ್ರಹಿಸಿದ ಅವನು ಆ ವಸ್ತುವಿಗಿಂತ ಹೆಚ್ಚಾಗಿ ಅದರ ಹಿಂದಿನ ಮನೋಧರ್ಮವನ್ನು ಗಮನಿಸಿ ಅದಕ್ಕೆ ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ ಕೃಷ್ಣ ಪರಮಾತ್ಮ ಅನ್ನೋದನ್ನು ನಾವು ಕಥೆಯಲ್ಲಿ ಕೇಳಿರ್ತೀವಿ ಹೀಗಾಗಿ ಪಾಂಚಭೌತಿಕ ವಸ್ತುಗಳಿಗಿಂತ ಮನಸ್ಸಿಗೆ ಹೆಚ್ಚು ಬೆಲೆ ಅಂತ ಆಗುತ್ತೆ ಹಾಗೆಯೇ ಇನ್ನು ಮನಸ್ಸಿಗಿಂತ ಇನ್ಯಾವುದಕ್ಕೆ ಹೆಚ್ಚು ಬೆಲೆ ಅಂತಂದರೆ ನಾವು ಎಲ್ಲ ನಿರ್ಣಯವನ್ನು ಕೈಗೊಳ್ಳುತ್ತೀವಲ್ಲ ಆಗ ನಾವು ಮನಸ್ಸಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಬುದ್ಧಿಗೆ ಹೆಚ್ಚು ಕೊಲ್ಲು ಬೆಲೆ ಕೊಡ್ತೀವೋ ಅಂತಂದರೆ ಬುದ್ಧಿಗೆ ಏನಾದರೂ ಯಾವುದಾದ್ರೂ ಒಂದು ಜಾಗದಲ್ಲಿ ನಮ್ಮ ಸಮಯವನ್ನು ಮನಸ್ಸನ್ನು ಹಣವನ್ನು ನಾವು ವಿನಿಯೋಗ ಮಾಡಬೇಕು ಅಂತ ಹೇಳಿದ್ರೆ ನಮಗದು ಬುದ್ಧಿಗೆ ಅದು ಹೂ ಅನ್ನಿಸ್ದಾಗ ಮಾತ್ರ ನಾವು ಹಾಗೆ ಮಾಡ್ತೇವೆ ಅಲ್ವಾ ಹೀಗೆ ಬುದ್ಧಿ ಅನ್ನೋದಕ್ಕೆ ಆವಾಗ ಮನಸ್ಸಿಗಿಂತ ದೊಡ್ಡ ಒಂದು ಸ್ಥಾನ ಸಿಗುತ್ತೆ ಹೀಗೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇವುಗಳನ್ನು ಕರಣಗಳು ಅಂತ ಕರಿ ಕರೀತಾರೆ ಅಂತಹ ಅಂತಂದರೆ ಒಳಗಡೆ ಇರೋವಂಥದ್ದು ಕರಣ ಅಂತಂದರೆ ಇನ್ಸ್ಟ್ರುಮೆಂಟ್ ಇದು ಯಾರ ಇನ್ಸ್ಟ್ರೂಮೆಂಟ್ ಇದು ಅಂತಂದರೆ ಇಪ್ಪತ್ತೈದನೆಯ ತತ್ವ ಆಗಿರೋ ಜೀವ ಇದೆಯಲ್ಲ ಅದರ ಆ ಜೀವನ ಇನ್ಸ್ಟ್ರೂಮೆಂಟ್ಗಳಾಗಿವೆ ಹೀಗಾಗಿ ಈ ಇಪ್ಪತ್ನಾಲ್ಕು ತತ್ವಗಳಿಗಿಂತ ಹೆಚ್ಚು ಬೆಲೆ ಜೀವಕ್ಕೆ ಯಾಕೆ ಅಂತಂದರೆ ನಾವೇ ಆ ಜೀವ ಆಗಿದ್ದೇವೆ ಜೀವ ಅನ್ನೋ ತತ್ವ ಅವಿನಾಶಿಯಾಗಿದೆ ಬದಲಾಗೋದಿಲ್ಲ ಆನಂದಮಯವಾಗಿದೆ ಜ್ಞಾನ ಸ್ವರೂಪವಾಗಿದೆ ಆದ್ದರಿಂದ ಆ ಜೀವ ಅನ್ನೋದಕ್ಕೆ ಬುದ್ಧಿ ತತ್ವಕ್ಕಿಂತ ಅಂತಃಕರಣಗಳಿಗಿಂತ ಇನ್ನೂ ಹೆಚ್ಚು ಬೆಲೆ ಅದಕ್ಕಿಂತ ಹೆಚ್ಚು ಬೆಲೆ ಯಾರಿಗೆ ಅಂತಂದರೆ ಇಪ್ಪತ್ತಾರನೆಯ ತತ್ವ ಆಗಿರುವ ಪರಮಾತ್ಮನಿಗೆ ಅಥವಾ ಭಗವಂತನಿಗೆ ಯಾರು ಸೃಷ್ಟಿಕರ್ತನೂ ಆಗಿ ಸೃಷ್ಟಿ ನಿಯಾಮಕವನ್ನೂ ಆಗಿ ಸೃಷ್ಟಿಯಲ್ಲೆಲ್ಲ ವ್ಯಾಪಿಸಿ ಸರ್ವವೂ ಆಗಿದ್ದಾನೆಯೋ ಅಂತಹ ಭಗವಂತನಿಗೆ ಎಲ್ಲಕ್ಕಿಂತ ಹೆಚ್ಚು ಬೆಲೆ ಹೀಗೆ ಈ ಸಾಂಖ್ಯಗಳ ಸಾಂಖ್ಯಶಾಸ್ತ್ರದ ತತ್ವಗಳಲ್ಲಿ ಏನೋ ಒಂದು ಆರೋಹಣ ಕ್ರಮ ಇದೆಯೋ ಹಾಗೆ ಅದರಲ್ಲಿ ಅದಕ್ಕೆ ತಕ್ಕಂತೆ ಒಂದು ವಿಷಯಗಳಿಗೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಬೆಲೆ ಅನ್ನೋದನ್ನು ಕೊಡ್ತಾರೆ ಅನ್ನೋದನ್ನು ನಾವು ನಮ್ಮ ಮಹರ್ಷಿ ಸಂಸ್ಕೃತಿಯಲ್ಲಿ ಗಮನಿಸಬಹುದು ಇದನ್ನು ಅವತಾರ ಪುರುಷರ ಅವರ ಜೀವನ ಕ್ರಮದಲ್ಲೂ ಸಹ ನಾವು ನೋಡಬಹುದು ಅಂತ ಈ ಕೃಷ್ಣ ಪರಮಾತ್ಮನ ಉದಾಹರಣೆಯಿಂದ ಗಮನಿಸಿದ್ದೇವೆ ಈ ದೃಷ್ಟಿಯಿಂದ ನೋಡಿದಾಗ ಚಿನ್ನ ಮತ್ತು ಮಣ್ಣು ಅನ್ನೋದು ಪಾಂಚಭೌತಿಕ ವಸ್ತುಗಳು ಪೃಥ್ವಿ ತತ್ವದಿಂದ ಆಗಿರೋದು ಮಹಾತ್ಮರು ಪಾಂಚ ಇದು ಚಿನ್ನನು ಪಾಂಚಭೌತಿಕ ವಸ್ತು ಮಣ್ಣು ಪಾಂಚಭೌತಿಕ ವಸ್ತು ಅದಕ್ಕೆ ಎಷ್ಟು ಬೆಲೆ ಅಂತಂದರೆ ಸ್ವಲ್ಪ ಬೆಲೆ ಅಷ್ಟೇ ನಾವು ಅದಕ್ಕಿಂತ ಯಾವುದಕ್ಕೆ ಜಾಸ್ತಿ ಬೆಲೆ ಕೊಡ್ತೇವೆ ಮನಸ್ಸಿಗೆ ಅದಕ್ಕಿಂತ ಜಾಸ್ತಿ ಬುದ್ಧಿಗೆ ಅದಕ್ಕಿಂತ ಜಾಸ್ತಿ ನಮ್ಮ ಜೀವಕ್ಕೆ ಅದಕ್ಕಿಂತ ಜಾಸ್ತಿ ಭಗವಂತನಿಗೆ ಅಥವಾ ಪರಮಾತ್ಮನಿಗೆ ಅಂತ ಮಹಾತ್ಮರು ಎಲ್ಲಕ್ಕಿಂತ ದೊಡ್ಡ ಲಾಭವಾದ ಅಲಭ್ಯ ಲಾಭ ಅಂತ ಕರೀತಾರೆ ಮತ್ತು ಎಲ್ಲಕ್ಕಿಂತ ದೊಡ್ಡ ವಸ್ತುವಾದ ಪರಮಾತ್ಮನಲ್ಲಿ ಸದಾಕಾಲ ತಲ್ಲೀನರಾಗಿ ಅವನಲ್ಲೇ ಒಂದಾಗಿ ಅವನ ಜೊತೆಯೇ ವಿಹರಿಸ್ತಾ ಇದ್ದು ಅತ್ಯಂತ ದೊಡ್ಡ ಲಾಭವನ್ನು ಪಡ್ಕೊಂಡಿರೋದ್ರಿಂದ ಅಂತಹ ಅವರಿಗೆ ಚಿನ್ನನು ಒಂದೇ ಮಣ್ಣು ಒಂದೇ ಯಾಕೆಂದರೆ ಎರಡೂ ಒಂದು ಒಂದೇ ತತ್ವ ಪೃಥ್ವಿ ತತ್ವ ಅನ್ನೋ ದೃಷ್ಟಿಯಿಂದ ಆ ಒಂದು ವೈರಾಗ್ಯ ಭಾವದಲ್ಲಿ ಪರಮಾತ್ಮನ ಲಾಭವಾಗಿರುವಂತಹ ಒಂದು ಅತ್ಯಂತ ದೊಡ್ಡ ವಸ್ತು ಸಿಕ್ಕಿರುವಂತಹ ಒಂದು ಸ್ಥಿತಿನಲ್ಲಿ ಇದು ಒಂದೇ ಅಂತ ಆಗುತ್ತೆ ಹೀಗಾಗಿ ಅವರು ಆ ದೊಡ್ಡ ಲಾಭವನ್ನು ಪಡ್ಕೊಂಡಿರೋದ್ರಿಂದ ಅವರು ಮಹಾತ್ಮರು ಆ ಮಹಾ ಆ ಲಾಭವನ್ನು ಪಡ್ಕೊಂಡಿದ್ದರೆ ಹೀಗೆ ಚಿನ್ನ ಮತ್ತು ಮಣ್ಣು ಒಂದೊಂದು ಎರಡು ಒಂದೇ ಅಂತ ನೋಡೋದಕ್ಕೂ ಸಹ ಸಾಧ್ಯವಾಗುತ್ತೆ ಒಟ್ಟಾರೆ ಈ ಪ್ರಸಂಗದ ತಾತ್ಪರ್ಯ ಏನು ಅಂತಂದರೆ ನಾವು ಈ ತತ್ವಗಳಲ್ಲಿ ಮೇಲ್ಮೇಲಕ್ಕೆ ಹೋಗ್ತಾ ಪರಮಾತ್ಮನ ಸಾನ್ನಿಧ್ಯವನ್ನೇ ಪಡೆಯೋದಕ್ಕೆ ಪ್ರಯತ್ನಿಸಬೇಕು ಅದೇ ಎಲ್ಲದಕ್ಕಿಂತ ದೊಡ್ಡ ವಿಷಯ ಅದನ್ನು ಪಡೆದುಕೊಂಡಾಗಲೇ ಜೀವನ ಸಾರ್ಥಕ ಅನ್ನೋವಂತಹ ಒಂದು ಒಂದು ಸಾರಾಂಶದೊಂದಿಗೆ ಆ ಕಡೆ ನಡೆಯುವ ಹೆಜ್ಜೆ ಇಡೋಣ ಅಂತ ಆಶಿಸುತ್ತಾ ಈ ನನ್ನ ಮಾತನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ ಕೃಷ್ಣಾರ್ಪಣ विस्तारा न्यूज निखरा जनपर